ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಮೇಡಮರೆ ಮೇಡಮರೆ ತಕಳಿ, ಮೇಡಮರೆ ಇದು ನಿಮ್ಗೆ ತಕಳಿ, ಇದನ್ ಯಾಕೆ ನನಗ್ ಕೊಡ್ತಾ ಇದ್ದೀರಾ? ನಿನ್ನೆ ನಿಮ್ಗೆ ಕೆಲ್ಸ ಸಿಕ್ತಲ್ಲ ಅದಕ್ಕೆ ತಕಳಿ. ನನಗ್ ಕೆಲ್ಸ ಸಿಕ್ಕಿದ್ದು ನಿಮ್ಗೆ ಹೇಗ್ ಗೊತ್ತಾಯ್ತು? ನೀವು ನಾವು ಅದ್ರ ಸಂಬಂಧಿಕಲ್ವೇ, ನಮ್ಮನೆ ಎಲ್ಲಾಗೋದು ನಿಮ್ಮನೆಗೆ, ನಿಮ್ಮನೆ ಎಲ್ಲಾಗೋದು ನಮ್ಮನೆಗೆ, ಗೊತ್ತಾಗ್ದೇ ಹೋದದ ಹೇಳಿ? ನೋಡಿ ನೀವ್ ಹೀಗ್ ಮಾಡ್ತಿರೋದು ಸರಿಯಿಲ್ಲ. ಮೇಡಮರೆ ನಾನು ಅಂತವನಲ್ಲ, ಏನೋ ನಿಮಗ್ ಕೆಲಸ ಸಿಕ್ಕಲ್ಲ ಅಂತ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ನಮ್ಮವ್ರ ಕಷ್ಟ ಸುಖನ ನಾಮ ಹೆಂಚ್ಕೊಳ್ಳಿಲ್ಲ ಅಂದ್ರೆ ಹೆಂಗ್ ಹೇಳಿ? ನೋಡಿ ಮೇಡಮರೆ, ನೋಡಿ ಪದೇ ಪದೇ ನೀವ್ ಹೀಗೆ ಮಾಡ್ತಿದ್ರೆ ನನ್ ಸಿಂಚನಿಗೆ ಹೇಳ್ಬೇಕಾಗುತ್ತೆ ಅಷ್ಟೇ. ಅಯ್ಯೋ ಮೇಡಮರೆ, ಅಷ್ಟು ದೊಡ್ಡವ್ರ ಮಗನಾಗಿ ಹೀಗ್ ನಡ್ಕೊಳಕ್ಕೆ ನಿಮ್ಗೇನು ಅನ್ಸಲ್ವ? ಅಯ್ಯಯ್ಯೋ ನಾನೆಂತ ಗೊತ್ತಾಗೋಯ್ತಾ? ಮೇಡಮರೆ ಏನು ಮೇಡಮರೆ? ಅದೇ ನಾನು ನಿಮ್ಗೆ ಹೇಳದ್ನಲ್ಲ, ನಮ್ಮ ರಿಲೇಟಿವ್ ಒಬ್ಬ ಹುಡುಗ ನನ್ನ ಹಿಂದೆ ಬರ್ತಿದ್ದಾನೆ ಅಂತ. ಹೌದು, ಏನಾಯ್ತು ಮೇಡಮರೆ? ನಾನು ನಮ್ಮನೇಲಿ ಹೆಣ್ಣೋಡ ತಲೆನೋವಿತ್ತಲ್ಲ, ಅದಕ್ಕೆ ಈ ಕಡೆ ಗಮನಿಸ್ಕೊಳಕ್ ಆಗ್ಲಿಲ್ಲ. ನಿಮ್ಮೇನ ತಲೆ ಕೆಡಿಸ್ಕೊಬಿಡಿ, ನಾನು ನೋಡ್ಕೋತೀನಿ. ಅಯ್ಯೋ ನಾನು ಕೇಳದೆ ಮರ್ತಿಬಿಟ್ಟೆ, ಏನಾಯ್ತು ಹೆಣ್ಣೋಡಕ್ ಹೋಗಿದ್ರಾ? ಇಲ್ಲ ಬಿಡಿ ಮೇಡಮ್, ನೀವ್ ಹೇಳಿದ್ದು ಈರುಳ್ಳಿ ಐಡಿಯಾ ಇದೆಯಲ್ಲ, ಅದ್ ಚಂದ ಕೆಲಸ ಮಾಡ್ತು. ಥ್ಯಾಂಕ್ಸ್ ಮೇಡಮ್. ಹೇಗೂ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ, ಅಷ್ಟ್ ಸಾಕು ಗೌಡ್ರೆ. ಅವ್ರ ನಗು ನೋಡ್ತಿದ್ರೆ ಏನ್ ಮಾತಾಡ್ಬೇಕು, ಎತ್ ಮಾತಾಡ್ಬೇಕು ಅಂತಲೇ ಮರ್ತೋಯ್ತದಲ್ಲಪ್ಪ ಶಿವನೆ. ಈ ಗೌಡ್ರು ಸಿದ್ದೇಗೌಡ್ರು ಇಬ್ರು ಒಂದೇ ಅಂತ ಗೊತ್ತಾದ್ರೆ ಇವ್ರು ನನ್ ಜೊತೆ ಮಾತಾಡ್ಯಾರೆ. ಅಬ್ಬಾ ಬೇಡ ಬೇಡ ಬೇಡ, ಈ ವಿಷಯ ಇವ್ರಿಗೆ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಗೌಡ್ರೆ. ಅಬ್ಬಾ ಆ ಹುಡುಗನ ಬಗ್ಗೆ ಅವನ್ ವಿಷಯ ನಂಗ್ ಬಿಟ್ಬಿಡಿ ಮೇಡಮ್, ಅವ್ನ್ ಕೈ ಕಾಲ ಎತ್ಬಿಡ್ತೀನಿ, ನೀವ್ ಆರಾಮಾಗಿರಿ. ಅಯ್ಯಯ್ಯೋ ಅಂತ ಕೆಲ್ಸ ಮಾತ್ರ ಮಾಡ್ಬೇಡಿ, ನಾನ್ ಹಿಂದೆ ಬರದೇ ಇರೋ ತರ ಹೆದರ್ಸಿದ್ರೆ ಸಾಕು. ಹಂಗೆ ಆಗ್ಲಿ ಮೇಡಮ್. ಸರಿ ಗೌಡ್ರೆ, ಥ್ಯಾಂಕ್ ಯು, ನನ್ಗೆ ಆಫೀಸಿಗೆ ಲೇಟ್ ಆಯ್ತು, ಮತ್ತೆ ಫೋನ್ ಮಾಡ್ತೀನಿ. ಬಾಯ್ ಮೇಡಮ್. ಜಗತ್ತಲ್ಲಿ ಏನೇನೋ ನೋಡ್ತಾವನಿ, ನನ್ನೇ ಎದುರಿಸಿ ಅಂತ ನಂಗೆ ಹೇಳ್ತವ್ರು ನಮ್ಮ ಮೇಡಮ್ ಅವರು. ಇದು ಒಂಥರ ಚೆನ್ನಾಗೈತೆ. ಆದ್ರೂ ಈ ಸಿದ್ದೇಗೌಡ್ರನ್ನ ಎದುರಿಸಕ್ಕೆ ಇನ್ಯಾವ ಕೈಲಿ ಆದದ್ದು? ಸಿದ್ದೇಗೌಡ್ರೆ ಯುವರ್ ವೆರಿ ಲಕ್ಕಿಯ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.